ಆಗಸ್ಟ್ 22 2020 ರಾಶಿ ಭವಿಷ್ಯವನ್ನು ನೋಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ಕರ್ನಾಟಕ ಟಿವಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೇಷರಾಶಿ ಶುಭ ಮಿಶ್ರ ಫಲಗಳಿಂದ ತಾತ್ಕಾಲಿಕ ಮಾನಸಿಕ ಸಮಾಧಾನ ಸಿಗಲಿದೆ. ವಿವಾಹಾದಿ ಮಂಗಳ ಕಾರ್ಯ ಸಕ್ತಿ ಧನಾಗಮನ ಚೈತರಿಕೆ ತರುತ್ತದೆ. ವೃಷಭ ರಾಶಿ ದೃಢ ಮನಸ್ಸಿನಿಂದ ಮುಂದುವರಿದಲ್ಲಿ ಯಶಸ್ಸು ದೊರಕಲಿದೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಭಾಗ್ಯ ದೊರಕಲಿದೆ. ಸ್ಥಾನಮಾನಗಳಲ್ಲಿ ಪ್ರಗತಿ ಇರುತ್ತದೆ. ಮಿಥುನ ರಾಶಿ ಅಳುಕು ಪ್ರವೃತ್ತಿಯನ್ನು ಬದಿಗೊತ್ತಿ ಬಂದ ಅವಕಾಶಗಳಿಗೆ ತಕ್ಷಣ ಸ್ಪಂದಿಸಿ. ಗೃಹ ಸವೀಕರಣ ಕಾರ್ಯ ನಿಮಿತ್ತ ಖರ್ಚು ಬಂದಿತು. ವಾಹನ ಸಂಚಾರ ಆರೋಗ್ಯದ ಬಗ್ಗೆ ನಿರ್ಲಕ್ಷಿಸದೆ ಮುನ್ನಡೆಯಿರಿ. ಕರ್ಕ ರಾಶಿ ಕುಟುಂಬ ತಾಪತ್ರಯದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಲಕ್ಷ್ಯ ನೀಡಿರಿ. ಆಗಾಗ ಧನಾಗಮನದಿಂದ ಸಮಾಧಾನ ತಂದಿತು. ದೂರ ಸಂಚಾರದ ಬಗ್ಗೆ ಜಾಗ್ರತೆ ಇರಲಿ. ಸಿಂಹ ರಾಶಿ ಅನಾವಶ್ಯಕ ಕೋಪತಾಪಗಳು ಕಂಡುಬಂದಾವು. ಯೋಗ್ಯ ವಯಸ್ಕರಿಗೆ ಕಂಕಣ ಬಲದ ಸಾಧ್ಯತೆ ಇದ್ದರೂ ಪ್ರಯತ್ನ ಬಲಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ಕನ್ಯಾ ರಾಶಿ ವ್ಯವಹಾರಿಕ ವಿಚಾರದಲ್ಲಿ ವಂಚನೆ ವ್ಯಾಜ್ಯಗಳು ಪಾಲುದಾರಿಕೆ ವಿಚಾರದಲ್ಲಿ ಹೆಚ್ಚಿನ ಜಾಗ್ರತೆ ಇರಬೇಕಾದಿತು. ಪ್ರಯಾಣದಲ್ಲಿ ಅಪಘಾತ ಭೀತಿ ತಂದಿತು. ತುಲಾರಾಶಿ ಆಗಾಗ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳಿಗೆ ತೊಂದರೆ ಪಡಬೇಕಾಗುತ್ತದೆ. ಬಂಧು ಮಿತ್ರರ ಸಹಕಾರ ತೋರಿ ಬಂದು ಮುನ್ನಡೆ ಇರುತ್ತದೆ. ವೃಶ್ಚಿಕ ರಾಶಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಹೆಚ್ಚಿನ ಏರಿಳಿತಗಳಿಲ್ಲ. ಶುಭಮಂಗಲ ಕಾರ್ಯಗಳಿಗೆ ಸಕಾಲ. ಸಾಂಸಾರಿಕ ತಾಪತ್ರಯ ಕೆಲವೊಮ್ಮೆ ಇದ್ದರೂ ಸುಧಾರಿಸಬಹುದು. ಧನುರಾಶಿ ದೂರ ಸಂಚಾರದಲ್ಲಿ ಜಾಗ್ರತೆ ವಹಿಸಿರಿ. ಸ್ಥಾನ ಬದಲಾವಣೆ ಸದ್ಯದಲ್ಲಿ ತೋರಿ ಬರಲಿದೆ. ವೃತ್ತಿರಂಗದಲ್ಲಿ ಮುನ್ನಡೆ ಸಾಧ್ಯತೆ ಇರುತ್ತದೆ. ದಿನಾಂತ್ಯ ಶುಭವಾರ್ತೆ. ಮಕರ ರಾಶಿ ಕಾರ್ಯರಂಗದಲ್ಲಿ ವ್ಯಾಪಾರಿ ವರ್ಗದವರಿಗೆ ತುಸು ಚೇತರಿಕೆಯಿಂದ ಉತ್ಸಾಹ ಹೆಚ್ಚಲಿದೆ. ಕ್ರಯ ವಿಕ್ರಯಗಳಲ್ಲಿ ಚೇತರಿಕೆ ಇರುತ್ತದೆ. ವೈಯಕ್ತಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗ್ರತೆ ಉತ್ತಮ. ಕುಂಭರಾಶಿ ವರಾನ್ವೇಷಣೆಯ ಕಾರ್ಯದಲ್ಲಿ ಅನುಕೂಲವಾಗಲಿದೆ. ವಿದ್ಯಾಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಅನಿರೀಕ್ಷಿತ ಉತ್ತಮ ಬೆಳವಣಿಗೆ ಇರುತ್ತದೆ. ಪಾಲುಗಾರಿಕೆ ವಿಚಾರದಲ್ಲಿ ಅನಾವಶ್ಯಕ ಕಿರಿಕಿರಿಗಳು ಎದುರಾಗಲಿದೆ. ಮೀನರಾಶಿ ಯೋಗ್ಯ ವಯಸ್ಕರಿಗೆ ವೈವಾಹಿಕ ಸಂಬಂಧದಲ್ಲಿ ಹೆಚ್ಚಿನ ಪ್ರಗತಿ. ಇಷ್ಟ ಜನರೊಂದಿಗೆ ಭಿನ್ನಾಭಿಪ್ರಾಯ ಬಾರದಂತೆ ಜಾಗ್ರತೆ ವಹಿಸಿರಿ. ದೀರ್ಘಕಾಲಿಕ ಸಮಸ್ಯೆಗಳು ಸದ್ಯದಲ್ಲೇ ಪರಿಹಾರವಾಗುವ ಸಾಧ್ಯತೆ ಇದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್ ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.